ಹೊರಗುತ್ತಿಗೆ ನೌಕರ ಸಂಘ ಕರ್ನಾಟಕ ರಾಜ್ಯದ ಹೊರಗುತ್ತಿಗೆ ನೌಕರ ಸಂಘದ ವತಿಯಿಂದ ಆಲ್ ಓವರ್ ಸ್ಟೇಟ್ ಕರ್ನಾಟಕ ರಾಜ್ಯದ ಪಟ್ಟಣ ಪಂಚಾಯತ್, ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆ ಎಲ್ಲರೂ ಒಗ್ಗೂಡಿ ಅನಿರ್ದಿಷ್ಟಾವಧಿ ಧರಣಿಯನ್ನು ಮಾಡಿದ್ದೀವಿ. ಮೇ 19ರಂದು ಏನದ ಅಂದರೆ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡಿದ್ವಿ. ಜುಲೈ 1ರಿಂದ ನಾವು ಅದೃಷ್ಟಾವಧಿ ಧರಣಿ ಹೋರಾಡ್ತೀವಿ ಅಂತೇಳಿ ತಿಳ್ಕೊಂಡಿದ್ವಿ. ಆದರೆ ಇಲ್ಲಿವರೆಗೂ 1.5 ತಿಂಗಳಾಯಿತು, ಇನ್ನೂವರೆಗೂ ಅವರು ಸ್ಪಂದಿಸಿಲ್ಲ. ಅದಕ್ಕಾಗಿ ನಾವು ಏನದಪ್ಪ ಅಂತಂದರೆ ಖಾಲಿ ಹುದ್ದೆಗಳು ಏನಿದ್ದಾವೆ ಅವನ್ನು ತಗೊಂಡು ಪೌರ ಕಾರ್ಮಿಕರ ಯಾವ ರೀತಿ ನೀವು ಅಡಿಯಲ್ಲಿ ನೀವು ನೇರ ಪಾವತಿ ಮಾಡಿದರೂ ಅದೇ ರೀತಿಯಲ್ಲಿ ವಾಹನ ಚಾಲಕರು, ಸ್ಯಾನಿಟರಿ ಸೂಪರ್ವೈಸರ್, ವಾಟರ್ ಸಪ್ಲೈ, ಕಸ ಸಾಗಿಸುವವರು ಎಲ್ಲರಿಗೆ ಅದೇ ರೀತಿಯಲ್ಲಿ ನೇರ ಪಾವತಿ ಮಾಡಿ ಮತ್ತು ಉಳಿದ ಬಾಕಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಂಡು ಬೇರೆಯವರಿಗೆ ಏನದಂತಂದ್ರೆ ನಮಗೇನದಂತಂದ್ರೆ ಯಾವುದೇ ರೀತಿಯಾದ ಸೌಲಭ್ಯಗಳು ಸಿಗ್ತಾಯಿಲ್ಲ. ಮೀಡಿಯೇಟ್ ಆಗಲಿ, ಏಜೆನ್ಸಿಗಳಾಗಲಿ, ಇದರಲ್ಲಿ ಏನಾದ್ರು 23% GST, ಸರ್ವಿಸ್ ಟ್ಯಾಕ್ಸು, ಸೇಲ್ ಟ್ಯಾಕ್ಸ್ ಎಲ್ಲ ಕಟ್ ಮಾಡಿಕೊಂಡು ನಮಗೆ ಸುಮಾರು 4.5-5 ಸಾವಿರ ಏನಾದರೂ ಕಟ್ ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ಮುಖ್ಯಮಂತ್ರಿಗಳಿಗೆ ಕೇಳ್ಕೊಳ್ಳೋದು ಏನದಂತಂದರೆ ನಮ್ಮನ್ನು ನೇರ ಪಾವತಿ ಮಾಡಿ ಹುದ್ದೆಗಳು ಖಾಲಿ ಇರೋ ಹುದ್ದೆಗಳಿಗೆ ಭರ್ತಿ ಮಾಡಿ ಮಿಕ್ಕಿದವರಿಗೆ ನೇರ ಪಾವತಿ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಸಿದ್ದರಾಮ್ ಪಾಟೀಲ್, ಹೊರಗುತ್ತಿಗೆ ನೌಕರ ಸಂಘ, ಬೀದರ್. ಕರ್ನಾಟಕ ರಾಜ್ಯದಲ್ಲಿ ಏನಿಗೊತ್ತು, ಪೌರ ಕಾರ್ಮಿಕರು ಹಾಗೂ ನಗರಸಭೆ ಕಾರ್ಮಿಕರು ಹಾಗೂ ಪಟ್ಟಣ ಪಂಚಾಯತ್ ಕಾರ್ಮಿಕರು ಸೇರಿ ಏನು ರಾಜ್ಯದಂತ ಗೊತ್ತು ಧರಣಿ ಹಮ್ಮಿಕೊಳ್ಳಲಾಗಿದೆ. ಇವ್ರದ್ದು ಮನವಿ ಏನಿದೆ ಅಂದರೆ ಸುಮಾರು 12 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. ಇವರಿಗೆ ಭಾಳ ಸರ್ಕಾರ ತಾರತಮ್ಯ ಮಾಡಿ ಇವ್ರಿಗೆ ಜನರಿಗೆ ಏನು ಮೋಸ ಮಾಡ್ತಾ ಇದೆ. ಸುಮಾರು ಇದರಲ್ಲಿ 200 ಜನರ ಕೆಲಸ ಮಾಡ್ತಾಯಿದ್ರು, ಅದರಲ್ಲಿ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚಿ ಒಂದು 50 ಜನರಿಗೆ ಗಾಯ ಮಾಡಿದರು. ಬಾಕಿ ನಂತರ 150 ಜನ ಇನ್ನೂ ಉಳ್ಕೊಂಡು ಇದ್ದಿದ್ದಾರೆ. ಅದರಲ್ಲಿ ಡ್ರೈವರ್ಸ್ ಇದ್ದಾರೆ, ಮತ್ತು ವಾಟರ್ಮ್ಯಾನ್ ಇದ್ದಾರೆ, ಮತ್ತು ಸಫಾಯಿ ಕರ್ಮಚಾರಿ ಇದ್ದಾರೆ, ಮತ್ತು ಡಾಟಾ ಎಂಟ್ರಿ ಆಪ್ರೇಟರ್ ಇದ್ದಾರೆ. ಇವರೆಲ್ಲ ಸೇರಿಕೊಂಡು ಸುಮಾರು ಒಂದು 200 ಜನ ಇದೆ ಬೀದರ್ ಡಿಸ್ಟಿಕಲ್ಲಿ. ಅವರು ಏನು ಬೇಡಿಕೆ ಇದೆ ಅಂದ್ರೆ ಸಮಾನ ವೇತನಕ್ಕೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು, ಹಾಗೆ ಖಾಯಂ ಮಾಡಬೇಕಂತಂದು ಇವ್ರದ್ದು ಬೇಡಿಕೆ ಇದೆ. ಸರ್ಕಾರ ಇವರ ಕಡೆಗೆ ಗಮನ ಕೊಟ್ಟು ದಯಮಾಡಿ ಇವ್ರಿಗೆ ಖಾಯಂ